ನಡುವೆ ಟಿ20 ಸರಣಿ ನಡೆಯತಾ ಇದೆ ಆದರೆ ನಡೆಯತಾ ಇರೋ ಸರಣಿಗಿಂತ ಮುಂಬರೋ ಬಾರ್ಡರ್ ಗವಾಸ್ಕರ್ ಸರಣಿಯ ಕಿಚ್ಚು ಜೋರಾಗಿದೆ ಆಸ್ಟ್ರೇಲಿಯಾ ವರ್ಸಸ್ ಭಾರತದ ನಡುವಿನ ಹೈ ವೋಲ್ಟೇಜ್ ಕದನವನ್ನ ಕಂಡುಬಿಕೊಳ್ಳಲು ವಿಶ್ವ ಕ್ರಿಕೆಟ್ ಜಗತ್ತು ಕಾಯುತ್ತಿದೆ ದಿನದಿಂದ ದಿನಕ್ಕೆ ಪ್ರತಿಷ್ಠಿತ ಸರಣಿಯ ಕಾವು ಕ್ರಿಕೆಟ್ ವಲಯದಲ್ಲಿ ಹೆಚ್ಚಾಗ್ತಿದೆ ಇನ್ನು ಆಸಿಸ್ ಟೆಸ್ಟ್ ಫೈಟ್ ಅಂದ್ರೆ ಫ್ಯಾನ್ಸ್ ಗೆ ಜಬರ್ದಸ್ತ್ ಟ್ರೀಟ್ ಫಿಕ್ಸ್ ಸ್ಟಾರ್ ಗಳ ಬ್ಯಾಟಿಂಗ್ ವೈಭವ ಸ್ಪಿನ್ನರ್ ಗಳ ಮೋಡಿ ವೇಗಿಗಳ ಬೆಂಕಿ ಬಿರುಗಾಳಿಯ ದಾಳಿ ಸ್ಲೆಡ್ಜಿಂಗ್ ಗಿತ್ತಾಟ ಮಾತಿನ ಚಕಮಕಿ ಎಲ್ಲಾ ಸೇರಿದ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿರುತ್ತೆ ಆದರೂ ಇಷ್ಟೆಲ್ಲ ಕ್ರೀಸ್ ಹುಟ್ಟಿರೋದ್ರ ಹಿಂದೆ ಒಂದು ಮೇನ್ ರೀಸನ್ ಇದೆ ಅದೇ ಕಿಂಗ್ ಕೊಹ್ಲಿ ಅಸಲಿಗೆ ಇದು ಭಾರತದ 11 ಆಟಗಾರರು ವರ್ಸಸ್ ಆಸ್ಟ್ರೇಲಿಯಾ ಟೀಮ್ ನಡುವಿನ ಕದನ ಇದು ಒಬ್ಬ ಕೊಹ್ಲಿ ವರ್ಸಸ್ ಆಸ್ಟ್ರೇಲಿಯಾ ಫೈಟ್ ಆಸ್ಟ್ರೇಲಿಯನ್ರಿಗೆ ಕಿಂಗ್ ಕೊಹ್ಲಿಯ ಭಯ ಯಾವ ರೇಂಜ್ ಗೆ ಕಾಡ್ತಿದೆ ಅಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಾಜಿ ಕ್ರಿಕೆಟಿಗರು ಕೂಡ ಬಂದು ಸಲಹೆ ನೀಡುತ್ತಿದ್ದಾರೆ ಆಸಿಸ್ ಲೆಜೆಂಡ್ ಮಾಜಿ ವೇಗಿ ಜೇಸನ್ ಗಿಲ್ಲಿಸ್ಪಿ ಇದೀಗ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಗೆ ಸಲಹೆ ನೀಡಿದ್ದಾರೆ ಕೊಹ್ಲಿ ಕ್ರೀಸ್ ಗೆ ಬಂದಾಗ ನೀವೇ ಖುದ್ದು ಬಾಲ್ ಹಿಡಿದು ಬೌಲಿಂಗ್ ಮಾಡಬೇಕು ಇಲ್ಲದಿದ್ರೆ ಕಷ್ಟ ಎಂದಿದ್ದಾರೆ ನಮಗೆ ಕೊಹ್ಲಿ ಅದೇ ಭಯ ಎಂದ ಸ್ಟೋಯಿನೇಸ್ ಈ ಮಾತನ್ನ ಹೇಳಿದ್ದು ಬೇರ್ಯಾರು ಅಲ್ಲ ಆಸಿಸ್ ಆಲ್ರೌಂಡರ್ ಮಾರ್ಕಸ್ ಸ್ಟೋಯಿನೇಸ್ ವಿರಾಟ್ ಕೊಹ್ಲಿಯ ಕಮ್ಬ್ಯಾಕ್ ವಿಶ್ವ ಕ್ರಿಕೆಟ್ ಲೋಕದಲ್ಲಿ ಎದುರಾಳಿ ತಂಡಗಳಿಗೆಲ್ಲ ಎಷ್ಟು ಭಯ ಹುಟ್ಟಿಸಿದೆ ಅನ್ನೋದಕ್ಕೆ ಇದೆ ಬೆಸ್ಟ್ ಎಕ್ಸಾಂಪಲ್ ಹೈ ವೋಲ್ಟೇಜ್ ಟೆಸ್ಟ್ ಸರಣಿಯಲ್ಲಿ ನಮಗಿರೋ ಬಿಗ್ಗೆಸ್ಟ್ ಥ್ರೆಟ್ ಅಂದ್ರೆ ಅದು ಕಿಂಗ್ ಕೊಹ್ಲಿ ಅನ್ನೋದು ಮಾರ್ಕಸ್ ಸ್ಟೋಯಿನೇಸ್ ಮಾತಾಗಿದೆ ಆಸ್ಟ್ರೇಲಿಯಾ ಕ್ರಿಕೆಟರ್ಸ್ ಮಾತ್ರವಲ್ಲ ಇಂಡಿಯನ್ ವರ್ಷನ್ ಅಲ್ಲಿ ಕೂಡ ಕಿಂಗ್ ಕೊಹ್ಲಿಯನ್ನೇ ಟೀಮ್ ಇಂಡಿಯಾ ನೆಚ್ಚಿಕೊಂಡಿದೆ ಈ ಮಾತನ್ನ ಲೆಜೆಂಡ್ ಮಾಜಿ ಬಿಸಿಸಿಐ ಬಾಸ್ ಸೌರವ್ ಗಂಗೂಲಿಯೇ ಹೇಳಿದ್ದಾರೆ ಕೊಹ್ಲಿ ಆಸಿಸ್ ವಿರುದ್ಧ ಚೆನ್ನಾಗಿ ಆಡಲೇಬೇಕು ಯಾಕೆಂದ್ರೆ ಕೊಹ್ಲಿಯನ್ನ ಟೀಮ್ ಇಂಡಿಯಾ ನೆಚ್ಚಿಕೊಂಡಿದೆ ಅನ್ನೋದು ಗಂಗೂಲಿ ಮಾತಾಗಿದೆ ಇಂಡೋ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ ಎಂದ ಕೂಡಲೇ ವಿರಾಟ್ ಕೊಹ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಡ್ತಾರೆ ಇದಕ್ಕೆ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಕಾರಣವಾಗಿದೆ 20 ಟೆಸ್ಟ್ 48.05 ರ ಸರಾಸರಿ 1682 ರನ್ 7 ಸೆಂಚುರಿ 550 ಇದು ಸಾಮಾನ್ಯದ ಸಾಧನೆನ ಅದು ಬಲಿಷ್ಠ ಬೌಲಿಂಗ್ ಲೈನ್ ಹೊಂದಿರೋ ಆಸಿಸ್ ವಿರುದ್ಧ ಇದು ಅಸಾಮಾನ್ಯ ಅನ್ನೋದನ್ನ ಕೊಹ್ಲಿ ನೀರು ಕುಡಿದಷ್ಟು ಸುಲಭವಾಗಿ ಮಾಡಿದ್ದಾರೆ ಇಂಡೋ ಆಸಿಸ್ ಟೆಸ್ಟ್ ಸರಣಿಯಲ್ಲಿ ಕೊಹ್ಲಿ ರನ್ ಗಳಿಸಲೇಬೇಕು ಅಂತೇನಿಲ್ಲ ಆನ್ ಫೀಲ್ಡ್ ನಲ್ಲಿದ್ರೆ ಸಾಕು ಆಸಿಸ್ ಪಡೆ ಪಾತ್ರಗುಟ್ಟು ಹೋಗುತ್ತೆ ಇಂದೊಮ್ಮೆ ಆಸಿಸ್ ಪಡೆಯನ್ನ ಕೆಣಕಬಾರದು ಅನ್ನೋ ಮಾತು ಕ್ರಿಕೆಟ್ ಲೋಕದಲ್ಲಿತ್ತು ಆದ್ರೆ ನನ್ನ ಕೆಣಗಿದ್ರೆ ಏನಾಗುತ್ತೆ ಅನ್ನೋದನ್ನ ಕಿಂಗ್ ಕೊಹ್ಲಿ ಅದೇ ಆಸ್ಟ್ರೇಲಿಯಾ ತಂಡಕ್ಕೆ ಪರಿಚಯಿಸಿದ್ದಾರೆ ಸ್ಲೆಡ್ಜಿಂಗ್ ವಿಚಾರದಲ್ಲಿ ಆಸಿಸ್ ಆಟಗಾರರು ಪ್ರೊಫೆಸರ್ಸ್ ಆದ್ರೆ ಕೊಹ್ಲಿ ಪ್ರಿನ್ಸಿಪಲ್ ಇಷ್ಟೆಲ್ಲ ಆದ್ರೂ ಭಾರತದಲ್ಲಿ ನಮ್ಮ ವಿರುದ್ಧ ಕೊಹ್ಲಿ ಅಬ್ಬರಿಸಿಲ್ಲ ಅನ್ನೋ ವೀಕ್ನೆಸ್ ಆಸಿಸ್ ಪಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ನೀಡಿದೆ ಆದ್ರೆ ಕಂಬ್ಯಾಕ್ ಬಳಿಕ ಘರ್ಜಿಸ್ತಾ ಇರೋ ಕೊಹ್ಲಿಯನ್ನ ಸುಲಭಕ್ಕೆ ಪರಿಗಣಿಸೋಕೆ ಸಾಧ್ಯನ ನೋ ವೇ ಚಾನ್ಸೇ ಇಲ್ಲ